ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಶಾಸಕ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಪಟ್ಟಣ ಹಾಗೂ ಹಲಿಕೇಡ್ಬಿ ಮಾಣಿಕ್ ನಗರ್ ಮತ್ತು ದುಬಲ್ಗುಂಡಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹುಮ್ನಾಬಾದ್ ಪಟ್ಟಣದ ತೇರ್ ಮೈದಾನದ ಸಿಸಿ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಗರ ಸ್ವಚ್ಛತೆವಾಗಿಡುವ ಮೂಲಕ ಡೆಂಗು ಹರಡದಂತೆ ನೋಡಿಕೊಳ್ಳಿ ಎಂದು ಜನರಿಗೆ ತಾಕೀತು ಮಾಡಿದರು. ಸ್ವಚ್ಛತೆ ಇಲ್ಲದಿದ್ದರೆ ಪುರಸಭೆಯ ಸಿಇಒ ಅವರ ಗಮನಕ್ಕೆ ತಂದು ಸ್ವಚ್ಛತೆಗೊಳಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿ ಎಂದು ಜನರಿಗೆ ತಿಳಿಸಿದರು. ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ವಚ್ಛತೆ ಕಾಪಾಡಬೇಕು. ಇವತ್ತು ಎಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಡೆಂಗು ಇವತ್ತು ನಿರ್ಮಾಣ ಆಗ್ತಾ ಇದೆ. ಹುಮ್ನಾಬಾದ್ನಲ್ಲಿ ಭಾರತದಲ್ಲಿ ಲಕ್ಷಿರುವ ವಿದ್ಯಾರ್ಥಿ ಕೂಡ ಡೆಂಗು ಜ್ವರಕ್ಕೆ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಜವಾಬ್ದಾರಿ ಇದೆ. ಇವತ್ತೆಲ್ಲಾದರೂ ನಾಲಿ ಸಾಪಾಡಿದ್ರೆ ಆ ಕ್ಷೇತ್ರದ ಸದಸ್ಯರು ನೀವು ಅಲ್ಲಿ ಹೋಗ್ಬೇಕು, ಶಿವನ ಹತ್ರ ಹೋಗ್ಬೇಕು, ಅಥವಾ ನೀವು ಬರ್ತಕ್ಕಂಥ ಸಿಬ್ಬಂದಿ ಹತ್ರ ಮಾತಾಡಬೇಕು, ಅದಕ್ಕೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ಅದು ಏನೂ ಇಲ್ಲ, ಸುಮ್ಮನೆ ಮಾಧ್ಯಮದವ್ರಿಗೆ ಅಂತೇಳಿ ಮಾತಾಡಿ, ಮಾಧ್ಯಮದವ್ರಿಗೆ ಹೇಳಿ ಇದು ಆಗಿಲ್ಲ ನೋಡಿ ಅಂತೇಳಿ, ಇದು ಏನೋ ಸುಮ್ಮನೆ ಕಾನೂನು ಪುತ್ರಿಗೆ ಹೋಗ್ತಕ್ಕಂಥದ್ದು ಮಾಡಬೇಡ್ರಿ. ಯಾವುದೇ ಆದರೂ ಕೂಡ ಮಾಧ್ಯಮ ಸ್ನೇಹಿತರು ಇಷ್ಟೇ ವಿನಂತಿ ಮಾಡ್ತೀನಿ, ಅವ್ರು ಒಳ್ಳೇದು ಕೂಡ ಬರೀತಾರೆ, ಕೆಟ್ಟದ್ದು ಕೂಡ ಬರೀತಾರೆ, ನಾನು ಸ್ವಾಗತ ಮಾಡ್ತೀನಿ. ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಇರ್ತಕ್ಕಂಥದ್ದು ಅವ್ರು ಬರೀಲೇಬೇಕಾಗ್ತದೆ. ಎಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ, ಒಳ್ಳೆ ಪ್ರಶಸ್ತಿ ಮಾಡ್ತಕ್ಕಂಥದ್ದು ಎಲ್ಲಾದರೂ ಗಲೀಜ್ ಇದೆ, ಅಲ್ಲಿ ನಾಲಿ ಸಾಫ್ ಆಗಿಲ್ಲ, ಸುಮಾರು ದಿನಗಳಿಂದ ಸ್ವಚ್ಛತೆ ಕಾಪಾಡಿದ್ರೆ ಅದ್ರ ಬಗ್ಗೆ ಕೂಡ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು ನಮ್ಗೆ ಕೂಡ ತಿಳಿಸ್ತಕ್ಕಂಥ ಕೆಲಸ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ದಯಮಾಡಿ ಇವತ್ತು ಭಾಳ ಶಿಸ್ತ್ರಿ ಇದೆ. ಇವತ್ತು ಇವೆಲ್ಲ ಕಾಮಗಾರಿಗಳು ಇವತ್ತು ನಾವು ಬಿ ಡಬ್ಲಿ ಇವತ್ತು ಹೇಳಬಲ್ಲಿ ನಮ್ಗೆ ವಿಶೇಷವಾಗಿ ನಮ್ಮ ಅಸ್ಟೇಟ್ ರಾಜ್ಕುಮಾರ್ ಅವರು, ಯಾಕಂದ್ರೆ ಅವರು ಇದೆಲ್ಲ ಹುಮ್ನಾಬಾದ್ ಪಟ್ಟಣದಲ್ಲಿ ನಾನು ಕೂಡ ನೋಡಿದ್ದಿಲ್ಲ. ಅವರೇ ಸರ್ ಈ ರೀತಿ ಮಾಡೋಣ, ನೀವು ಕಾಮಗಾರಿಗಳು ಇಟ್ಕೊಂಡ್ರೆ ಒಳ್ಳೇದಾಗ್ತದೆ, ಇದು ಹುಮ್ನಾಬಾದ್ ಪಟ್ಟಣ ದೊಡ್ಡದಿದೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಅವನೇ ಒಬ್ಬ ಅಸ್ಟೇಟ್ ಇಂಜಿನಿಯರ್ ಆಗಿ ನಾವು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಆಗಿತ್ತು. ಆ ಇದರಲ್ಲಿ ಅವರೆಲ್ಲ ಈ ರೀತಿ ಪ್ಲ್ಯಾನ್ ಮಾಡಿ ಇಷ್ಟೊಂದು ದೊಡ್ಡ ಬಿಡುಗಡೆ ಮಾಡ್ತಾರೆ. ಪಡಿಸ್ಕೊಡ್ರಿ, ಯಾಕಂದ್ರೆ ಮುಂದಿಗೊತ್ತು 5 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ. ಈ ಮೊನ್ನೆ ಹೊಸ ಸರ್ಕಾರದಲ್ಲಿ ಕೂಡ ನಾನು ಸಂಬಂಧಪಟ್ಟಂಥ ಸಚಿವರಾದಂಥ ಸನ್ಮಾನ್ಯ ಅಶೋಕ್ ಇದೆ, ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿರ್ಬೋ, ನಮಗೂ ಭಾಳ ಆತ್ಮೀಯರೋ ಕೆಲವು ಮಂತ್ರಿಗಳಿದೆ. ಇವತ್ತು ಅಶೋಕ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಳ ಆತ್ಮೀಯರಾಗಿದ್ದಾರೆ. ಇದೇ ಕೂಡ ಯಾವಾಗ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಾಗಿದ್ದಾಗ ಕೂಡ ಎಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇನಾಗ್ರೇಷನ್ ನಮಗೆಲ್ಲ ಗೊತ್ತಿದೆ. ನನ್ನ ಗೆಸ್ಟ್ ಹೌಸಿಗೆ ಬಂದೆ ಊಟ ಮಾಡಿ, ಆಮ್ಯಾಗ ತಿರ್ಗಾ ಎಲ್ಲಿ ನಾವು ಇದು ಹಲಿಕೇಡ್ ಬಸ್ ಸ್ಟ್ಯಾಂಡು, ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಇವೆಲ್ಲ ಇವತ್ತೂ ಕೂಡ ಹುಮ್ನಾಬಾದ್ ಮತ್ತು ಹಲಿಕೇಡ್ಗೆ ರಾಜಶೇಖರ್ ಪಾಟೀಲ್ ಒಂದು 2.5 ಕೋಟಿ ರೂಪಾಯಿ ನಾನು ರಿಸೆಪ್ಷನ್ ಕೊಡ್ತೀನಿ ಅಂತ ಮಾನ್ಯ ಸಚಿವರು ಮನವರಿಕೆ ಕೊಟ್ಟಿದ್ದಾರೆ. ಹುಮ್ನಾಬಾದ್ ಮತ್ತು ಹಲಿಕೇಡ್ ಆ ತುಂಬ ಕೂಡ ಸೇರ್ಪಡೆ ಆಗಿಲ್ಲ, ಆ ತುಂಬ ಸೇರ್ಪಡೆ ಆಗ್ಬೋದು ಅಂತ ನಾನು ಸಚಿವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದು ಸರಿಯಾಗಿ ಅದ್ರ ಜೊತೆಯಲ್ಲಿ ಇನ್ನು ಇವತ್ತು ಟೆಂಡರ್ ಲಾಸ್ಟ್ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ಇವತ್ತೇನು ನಾವು ವಾಂದ್ರಿ ಅಂತ ಹೇಳ್ತೀವಿ, ವಾಂದ್ರಿವರೆಗೆ ಇದೇನು ನಾವು ರೋಡ್ ಮಾಡಿದ್ದೀವಿ, ಇವತ್ತು ಮತ್ತೆ ಅದು ರೋಡ್ ಕಟ್ಟೋಗಿದೆ. ಇವತ್ತೇನು 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಸಿಒಗೆ ಕೂಡ ಕೃಷಿ ಮಾಡಿದ್ರು ಕೂಡ ಆದರೆ ದಯಮಾಡಿ ಸಿಒ ನಾನು ಒಂದು ಜನ ಖರ್ಚು ಮಾಡ್ತೀನಿ. ಈ ಸಲ ನಾನೇನಾದರೂ ದುಡ್ಕೊಂಡಿರ್ತಕ್ಕಂಥ ಯಾವುದೇ ಕೃಷಿ ಕ್ರಮ ತಗೋತಕ್ಕಂಥ ಶಿಸ್ತು ನಾನಂತೂ ಮಾಡೋ, ಯಾಕಂದ್ರೆ 1 ಕೋಟಿ 14 ಲಕ್ಷ ಮತ್ತೆ ಬಿಡುಗಡೆ ಮಾಡಿದ್ದೀನಿ. ಇವತ್ತು ದುಡ್ಡು ತರಬೇಕಾದ್ರೆ ಎಷ್ಟು ಕಷ್ಟಗಳು ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಇವತ್ತು ನಮಗೆ ಕುಂತಿ ಮುಚ್ಚುಪಾಲ್ದಾಗ ಕುಂತು ನೀನು ಫ್ಯಾನು ಎ ಸಿ ಯಾರು ಮುಂದೆ ಅಧ್ಯಕ್ಷ ಎ ಸಿ ಗಾಡಿ ಇದ್ರಿಂದ ಮುಂದೆ ಮಾಡ್ತಕ್ಕಂಥದ್ದೆಲ್ಲ ಕಷ್ಟಪಡಬೇಕು, ಜನರ ಮಧ್ಯದಲ್ಲಿ ಹೋಗ್ಬೇಕು. ಇವತ್ತು 1 ಕೋಟಿ 14 ಲಕ್ಷ ಖರ್ಚು ಮಾಡ್ತಾ ಯಾರು ಬರ್ಬೇಕು, ಸಾರ್ವಜನಿಕರು ಎಲ್ಲೋ ಸಾರ್ವಜನಿಕರು ಕೂಡ ನೀವೆಲ್ಲರಿಗೂ ನೆಂಟರು ಅಲೆದಾರು ಮಾಡಿದಾಗ ಮತ್ತೆ ಕಷ್ಟ ನೀವು ಮಾಡಬಾರ್ದು. ಈಗ ರೋಡಿಗೆ ಹೋಗ್ತಕ್ಕಂಥವ್ರು ಆ ದುಕಾನ ಸಾಮಾನು ತಂದು ರೋಡಿಗೆ ಬಿಸಾಕ್ತಾರೆ, ನಾಚಿಕೆ ಆಗಲ್ಲ ನಿಮ್ಗೆ. ಯಾವ ದುಕಾನ್ದಾರಿದ್ದೀನಿ ಅದನ್ನ ಕ್ರಮ ತಗೊಳ್ಳಿ, ಯಾವುದೇ ಇರಲ್ಲ ನಮ್ಮವ್ರು ಹೇಳಿ